ಒಂದು ಇದ್ರಲ್ಲಿ ಬಂದಿತ್ತು. ಸೊ ಬಹುತೇಕ ಯಾರು ಓದಿರಲಿಲ್ಲ, ಮತ್ತೆ ಅಲ್ಲಿ ಕೂಡ ನಾನು ಅದೇ ಆಮೇಲೆ ನನಗೆ ಅನ್ನಿಸ್ತು ಮೋಸ್ಟ್ಲಿ ನಾನು ಬಹುಮಾನಗಳನ್ನೇ ಒಂದು ಮಾನದಂಡ ಇಟ್ಕೊಬರ್ತಾರೆ, ಸೆಕೆಂಡ್ ಪ್ರೈಸ್ ಬಂದಿತ್ತು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಅಷ್ಟು ಚೆನ್ನಾಗಿಲ್ಲ ಕತೆ, ನನಗೆ ಮಾತ್ರ ನನಗೆ ತುಂಬ ಇಷ್ಟವಾದ ಕತೆ, ನಾನು ತುಂಬ ಚೆನ್ನಾಗಿ ಬರೆದಿದ್ದೀನಿ ಅಂತ ಅಂದ್ಕೊಡುವಂಥ ಒಂದು ಕತೆ. ನನಗೆ ತುಂಬ ಭಯ ಇರುತ್ತೆ ಎಲ್ಲ ಕತೆಗಳಲ್ಲೂ, ಇಲ್ಲ ಚೆನ್ನಾಗಿಲ್ಲ ಇದು ದಯವು ಓದ್ಬಿಡ್ತಾರಲ್ಲ ಅನ್ನೋ ಲೆವೆಲ್ ಭಯ ಇರುತ್ತೆ ನನಗೆ ಕತೆಗಳ ವಿಷಯ ಬಂದಾಗ. ಬಟ್ ಈ ಕತೆ ಮಾತ್ರ ನಂಗೆ ತುಂಬ ಚೆನ್ನಾಗಿದೆ ಅಂತ ಅನಿಸಿತ್ತು, ಚೆನ್ನಾಗಿ ಬಂದಿದೆ ಅಂತ ಅನಿಸಿತ್ತು. ಮತ್ತು ಅದು ನಿಜವಾಗಿ ಏನು ಹೇಳಬೇಕು ಅದನ್ನು ಗಟ್ಟಿಯಾಗಿ ಹೇಳ್ತಿದೆ, ತುಂಬ ಪವರ್ಫುಲ್ ಆಗಿದೆ ಅಂತ ಅನಿಸಿದ ಕತೆ. ಬಟ್ ಹಂಗಾಗಿದ್ದಕ್ಕೆ ಅಲ್ಲಿ ನೋಡ್ಬಿಟ್ಟು ಮೋಸ್ಟ್ಲಿ ನನಗೆ ಅನಿಸ್ತಿದೆ ಅಷ್ಟೇ, ಚೆನ್ನಾಗಿಲ್ವೇನೋ ಅನ್ನೋದೊಂದು ಡೌಟ್ ಇತ್ತು. ಕೋಲವನ್ನು ಇಡಬಹುದಿತ್ತು, ಬಟ್ ಅದೇ ಮೊದಲೇ ಹೇಳ್ದಂಗೆ ನಾನು ಕೆಂಪು ಇಡೀ ಪುಸ್ತಕಕ್ಕೊಂದು ಪ್ರಾತಿನಿಧಿಕವಾದ ಒಂದು ಬಣ್ಣ ಆಗಬಹುದು ಅಂತ ಹೇಳಿ ಮಾಡಿದ್ದು. ಇನ್ನೊಂದು ಕೋಲದ ಬಗ್ಗೆ ಏನು ಹೇಳಬೇಕಂದ್ರೆ, ಅದು ನನ್ನ ಕತೆಗಳೆಲ್ಲವೂ ಅಷ್ಟೇ, ನಾನು ಕೊನೆಯಿಂದ ಅಲ್ಲ ಮೊದಲಿನಿಂದ ಕೊನೆಯ ತನಕ ಮೊದಲೇ ಯೋಚಿಸಿ ಸ್ಟಾರ್ಟ್ ಮಾಡಿರೋದಿಲ್ಲ. ಯೂಶ್ವಲಿ ಏನೋ ಒಂದು ಸ್ಟಾರ್ಟ್ ಆಗಿರುತ್ತೆ, ಅದು ಕೊನೆಗೆ ಕೊನೆ ಆಗುವಾಗ ಮತ್ತೇನೋ ಆಗಿರುತ್ತೆ, ಈ ಥರ ಆಗುತ್ತೆ. ಕೋಲ ಆರಂಭಿಸಿದಾಗ ಅದೇ ಬಸ್ಸಲ್ಲಿ ನಡೆಯುವ ಪ್ರಸಂಗಗಳು, ಬಹುಶಃ ಎಲ್ಲ ಹೆಣ್ಮಕ್ಳು ಅನುಭವಿಸಿರ್ತಾರೆ. ಅದು ನನ್ನನ್ನು ಸೇರಿಸಿದಂಗೆ ಬಸ್ಗಳಲ್ಲಿ ನಡೆಯೋದಂತೂ ತುಂಬ ತುಂಬ ಕಾಮನ್ನು. ಸೊ ಅದು ಕಾಮನ್ ಇತ್ತು, ಆ ವಿಷಯವನ್ನು ನನಗೆ ಹೇಳಬೇಕಿತ್ತು. ಸೊ ಎಲ್ಲಾದರೂ ಇದೆಲ್ಲ ಅನುಭವಿಸಿದ್ದೀವಿ, ಅದನ್ನು ಹಂಗೆ ಸುಮ್ಮನೆ ಒದರ್ಕೊಟ್ಟು ಹಂಗೆ ಮುಂದೆ ಹೋಗ್ತಾ ಇರ್ತೀವಿ ಎಲ್ಲರೂ. ಸೊ ಹಾಗಾಗಿ ಅದು ತಟ್ಟೋದಿಲ್ವಾ, ಒಂದು ಹೆಣ್ಮಕ್ಳ ಮೇಲೆ ಆಗುವಂತಹ ಈ ಒಂದು ಶೋಷಣೆ ಅಥವಾ ದೌರ್ಜನ್ಯ ಏನಿದೆ ಅದು ತುಂಬ ಕಾಮನ್ ಅನಿಸಿಬಿಡತ್ತೆ, ಅದನ್ನು ಮಾತ್ರ ಬರೆದ್ರೆ ಅಂತ ಅನಿಸ್ತು. ನಂಗೆ ಒಂದು ತುಂಬ ಪವರ್ಫುಲ್ ಆದ ಎಂಡ್ ಬೇಕು ಅಂತ ಅನಿಸ್ತಿತ್ತು. ಹೆಂಗೆ ಕೊಡೋದು ಅಂತ ಮಾತ್ರ ನಂಗೆ ಗೊತ್ತಾಗಿರಲಿಲ್ಲ, ಇಷ್ಟನ್ನೇ ನಾನು ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಿದ್ರೆ ಅಯ್ಯೋ ನಮ್ಮ ದಿನ ಆಗೋಗ್ತದೆ ಇದು ಅಂತ ಬಸ್ಸಲ್ಲಿ ಓಡಾಡ ಹೆಣ್ಮಕ್ಳು ಅನ್ಕೊಂಡ್ಬಿಡ್ಬೋದು ಅನ್ನೋ ಒಂದು ಇದಿತ್ತು. ಸೊ ಹಾಗಾಗಿ ನನಗೆ ಹೊಡೆದಂತಹ ಆ ಎಂಡಿಂಗ್ ಅದು. ಮೋಸ್ಟ್ಲಿ ಆ ಒಂದು ಅಂತ್ಯದಿಂದಲೇ ಅದು ಹೆಚ್ಚು ಗಮನ ಸೆಳೀತು ಅಂತ ಅನ್ಕೊಳ್ತೀನಿ. ಮತ್ತು ಇನ್ನೊಂದು, ನಾನು ರಿಪೋರ್ಟರ್ ಆಗಿದ್ದಾಗ ಅಥವಾ ಓದಿದ ಲೇಖಕ ಅವಾಗೆಲ್ಲ ಅದ್ರ ಬಗ್ಗೆ ಸ್ಟೋರೀಸ್ ಮಾಡ್ತಾ ಇದ್ದಾಗ ಓದಿದ್ವಿ ಈ ಥರ ಒಂದು ಲೈಂಗಿಕ ದೌರ್ಜನ್ಯಗಳೇನಿದೆ, ತುಂಬ ಹತ್ತಿರದವರು ಕುಟುಂಬದಲ್ಲೇ ತುಂಬ ಹತ್ತಿರದವರೇ ಎಷ್ಟೋ ಸರ್ತಿ ಅದಕ್ಕೆ ಅದನ್ನು ಅದಕ್ಕೊಂದು ಕಾರಣ ಆಗಿರ್ತಾರೆ ಅನ್ನೋದು. ಯಾಕಂದರೆ ಹತ್ತಿರ ಇದ್ದಾಗ ಅವರನ್ನು ಸಸ್ಪೆಕ್ಟ್ ಮಾಡಿರೋದಿಲ್ಲ ಯಾರು ಕೂಡ. ಸೊ ಆ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಇತ್ತು, ಅದನ್ನು ಇಟ್ಕೊಂಡು ಕೂಡ ನನಗೆ ಅನಿಸಿತ್ತು ಐ ಶುಡ್ ಗಿವ್ ಅ ವೆರಿ ಪವರ್ಫುಲ್ ಎಂಡಿಂಗ್, ಆವಾಗ ಜನಕ್ಕೊಂದು ಶಾಕಿಂಗ್ ವ್ಯಾಲ್ಯೂ ಇದೆ ಅದರಲ್ಲಿ, ಅದರಿಂದಾಗಿ ಅದು ಗಮನ ಸೆಳಿಬಹುದು ಅಂತ ಅನಿಸಿ ನಾನು ಪ್ರತಿನಿಧಿಸ್ತವೆ.
ಸೊ ಎರಡು ತುಮಕೂರು ಮಂಡ್ಯ ಯಾವಾಗಲೂ ಅಕ್ಕಪಕ್ಕದ ಒಂದು ಒಂದೇ ಸಂಸ್ಕೃತಿ, ಸ್ವಲ್ಪ ಏನೋ ಭಿನ್ನವಾದ ವ್ಯತ್ಯಾಸಗಳನ್ನು ಹೊಂದಿರುವಂಥ ಇದು ಅಂತ. ಸೊ ಆಗ ಆ ಪ್ರಶಸ್ತಿ ನಮ್ಗೆ ಬಂದಿದ್ದು ಇನ್ನಷ್ಟು ಅಂದರೆ ಈ ಒಂದು ಏನಿದೆ ಈ ಒಂದು ವಾತಾವರಣ ಇವಾಗ ಅಂತಂದರೆ, ಹಳ್ಳಿಗಾಡಿನ ಕಥೆಗಳನ್ನು ಅಥವಾ ಹಿಂದಿನ ಯಾವುದೋ ಕಥೆಗಳನ್ನು ಬರೆಯೋರೆಲ್ಲ ಒಂದು ನಾಸ್ಟಾಲ್ಜಿಯದಲ್ಲಿ ಬಳಲ್ತಾ ಇದ್ದಾರೇನೋ, ಅಥವಾ ಆ ಕಥೆಗಳನ್ನು ಏನೋ ಕಟ್ಬಿಡ್ತಾರೆ ಗೊತ್ತಿರುತ್ತೆ ಏನೋ, ಅದನ್ನು ಒಂದು ರೂಪುರೇಷೆ ತಂದು ಒಂದು ಕಥೆಯ ರೂಪದಲ್ಲಿ ಇಟ್ಬಿಟ್ರೆ ಅದು ಭಾಳ ಈಸಿ ಏನೋ ಅನ್ನುವಂಥ ಒಂದಿದೆ. ಇಲ್ಲ, ಆ ಥರದ ಒಂದು ಒಂದು ಯೋಚನೆ ಏನಿತ್ತು ಅದನ್ನು ಒಡೆದು ಕಟ್ಟುವಲ್ಲಿ ನನಗೆ ತುಂಬ ಪ್ರೋತ್ಸಾಹವನ್ನು ಕೊಟ್ಟವರು ಬೆಸಗರಳ್ಳಿ ರಾಮಣ್ಣ ಕಥೆಗಳು. ಆ ಥರದ ಹಳ್ಳಿಗಾಡಿನ ಕಥೆಗಳು ಬರೆದಂತಹ ಬಹುತೇಕ ಕಥೆಗಳು ನನಗಿತ್ತು. ಮೇ ಬಿ ಆ ಕಥೆಗಳನ್ನು ಆ ದೃಷ್ಟಿಕೋನದಿಂದ ಅವರು ಪರಿಗಣಿಸಿರಬಹುದು ಅಂತ ನನಗೆ ಅನಿಸುತ್ತೆ. ಒಳ್ಳೆ ಒಂಥರ ಕಿಕ್ ಕೊಡ್ತಾ ಏನೋ ಗೊತ್ತಿಲ್ಲ, ಹಾಗಾಗಿ ನನಗೆ
ಫೈನಲ್ ಏನು ಮಾಡಿರ್ತಿರ್ಲಿಲ್ಲ, ಯಾವ್ದಾದ್ರು ಕಥಾ ಸ್ಪರ್ಧೆಗಳಿದ್ರೆ ಮಾತ್ರ ಕಳಿಸೋದಕ್ಕೆ ಶುರು ಮಾಡಿದೆ. ಅಲ್ಲಿ ಸರಿಯಾಗಿ ಜಡ್ಜ್ ಮಾಡ್ತಾರೆ, ಅದಿದ್ರೆ ಅದ್ರಲ್ಲಿ ಬರಲಿಲ್ಲ ಅಂದ್ರೆ ನನಗೆ ನನ್ನ ಕತೆ ಸರಿ ಇಲ್ಲ ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಅದೇ ಚೇಂಜ್ ಆಗಿದ್ದು ನನಗೆ ಕೋಲಾರಿಂದ ಆಕ್ಚುಲಿ, ಯಾಕಂದ್ರೆ ಆಮೇಲೆ ಪುಸ್ತಕದಲ್ಲ ತುಂಬಾ ಕ್ಲಿಕ್ ಆದಂತಹ ಒಂದು ಕತೆ. ಬಟ್ ಅಲ್ಲಿ ಕಳಿಸಿದಾಗ ಅದಕ್ಕೆ ಬಹುಮಾನ ಬಂದಿರಲಿಲ್ಲ, ಅಂದ್ರೆ ಎರಡನೇ ಬಹುಮಾನ. ಮತ್ತೆ ಮತ್ತೆ ಐ ಥಿಂಕ್ ಅದನ್ನ ನಾನು ಪ್ರಜಾವಾಣಿಗೆ ಕೂಡ ಕಳಿಸಿದ್ದೆ, ಅದಕ್ಕೆ ಬಂದಿರಲಿಲ್ಲ. ಸೊ ನಾನು ಚೆನ್ನಾಗಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಜಯರಾಮಾಚಾರ್ಯ ಅವರು ನಿಮ್ಗೆ ಹೇಳ್ತಾರೆ, ಸೊ ಬಹುಮಾನ ಬಂದಿಲ್ಲ ಅಂದ್ರೆ ಒಳ್ಳೆ ಕತೆ ಅಂತಲ್ಲ. ಭವಿಷ್ಯ ಎಲ್ಲರೂ ಕೂಡ ಮೆಚ್ಚುವಂತ ಕತೆಗಳಿಗೆ ಬಹುಮಾನ ಬರದೆ ಹೋಗುವ ಸಾಧ್ಯತೆ ಕೂಡ ಇದೆ. ಅದು ಪ್ರಾಯಶಃ ಜಡ್ಜ್ಗಳ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಅವ್ರು ಯಾವ ತರ ನೋಡ್ತಾರೆ, ಅವ್ರ ಆತರ ಕತೆ ಮುಂದೆ ಯಾವ ತಗೊಂಡಿರ್ಬೋದು, ಇನ್ಯಾವ್ದು ಹೊಸದ ಅನ್ನಿಸ್ಬೋದು. ಸೊ ತುಂಬಾ ಸಬ್ಜೆಕ್ಟಿವ್ ಆದಂತಹ ಒಂದು ವಿಷಯ ಆಗಿರೋದ್ರಿಂದ ಸಾಹಿತ್ಯ ಮತ್ತೆ ಕತೆಗಳು ಇವೆಲ್ಲವೂ ಕೂಡ ಆರ್ಟ್ ಅನ್ನೋದೇ ತುಂಬಾ ಸಬ್ಜೆಕ್ಟಿವ್ ಆಗಿರೋದ್ರಿಂದ ಇದು ಸರಿ ಇದು ತಪ್ಪು ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಯಾರಿಗೆ ಯಾವಾಗ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನನಗೆ ನಾನು ಸಾಹಿತ್ಯ ನನ್ನನ್ನ ಒಂದು ಸ್ವಲ್ಪ ಮಟ್ಟಿನ ಸಾಹಿತಿಯಾಗಿ ರೂಪಿಸಿದ್ದು ಮಾತ್ರ ಖಂಡಿತವಾಗಿ ಕಥಾ ಪ್ರಶಸ್ತಿಗಳು, ಕಥಾ ಸ್ಪರ್ಧೆಗಳು. ಆ ಮಟ್ಟಿಗಂತೂ ನಾನು ಖಂಡಿತ ಋಣಿಯಾಗಿದ್ದೇನೆ ಸ್ಪರ್ಧೆಗಳಿಗೆ. ಪ್ರಶಸ್ತಿ ಒಂದು ಗುರುತಿಸಿಕೆಯನ್ನ ಕೊಡಬಹುದು, ಕೊಡುತ್ತೆ ಕಥಾ ಸ್ಪರ್ಧೆ. ನನ್ಗೆ ನನ್ಗೆ ಕಥಾ ಸ್ಪರ್ಧೆಗೆ ಕಥೆಗಳನ್ನ ಕಳಿಸಿ ಗೊತ್ತೇ ಇಲ್ಲ. ಅದಕ್ಕೆ ನಾನು ನಿಮಗೆ ಕಳಿಸಿನೇ ಇದು ಮಾಡಿದ್ರು, ನೀವು ಕಳಿಸ್ತೀರಾ? ಇದರಲ್ಲಿರೋ ಯಾವ ಕಥೆಯನ್ನು ನಾನು ಯಾವ ಸ್ಪರ್ಧೆಗೂ ಕಳಿಸಿಲ್ಲ. ಸುಧಾದಲ್ಲಿ ಮಾತ್ರ ಒಂದು ಕಥೆಯನ್ನು ಕಳಿಸಿ ಕೇಳಿದ್ದಕ್ಕೆ ಕುರ್ಚಿ ಕಥೆಯನ್ನ, ಅಲ್ಲ ಸಮಾಜ ಮುಖಿಯವರು ನಾನು ಗೌರಿ ಇದರಲ್ಲಿ ಅದು ಒಂದು ಕತೆ ಬಂದಿತ್ತು. ಸುಧಾದಲ್ಲಿ ಒಂದು ಇನ್ನೊಂದು ಗಂಗಮಾಳಕ ಅನ್ನೋ ಒಂದು ಕತೆ ಬಂದಿತ್ತು. ಸ್ಪರ್ಧೆಗಳಿಗೆ ನನಗೆ ಬೆಸಗರಳ್ಳಿ ರಾಮಣ್ಣ ಪ್ರಶಸ್ತಿ ಬಂದಾಗಲೂ ನಾನು ಪುಸ್ತಕವನ್ನು ಅದಕ್ಕೆ ಕಳಿಸಲಿಲ್ಲ, ಪ್ರಕಾಶಕರು ಅದನ್ನು ಕಳಿಸಿದ್ರಂತೆ. ಸೊ ನಾನು ಯಾವತ್ತೂ ಪ್ರಶಸ್ತಿ ಇದರಲ್ಲಿ ನಂಬಿಕೆ ಇಟ್ಟೋಳೆ ಅಲ್ಲ. ಇರ್ಬೋದು ಬೂಸ್ಟಿಂಗ್ ಅದು ಹೌದು. ಇವತ್ತು ನೀವೆಲ್ಲ ಇಲ್ಲಿ ಕರೆದು ಕೂರಿಸಿರುವಾಗಲೂ ನನಗೊಂದು ಖುಷಿ ಅಥವಾ ಒಂದು ಆನಂದ ಸಿಗ್ತಿದೆ ಅಂತಂದರೆ, ಒಂದು ಕತೆ ಪ್ರಶಸ್ತಿ ಬಂದಾಗಲೂ ಅದು ಒಂದು ರೀತಿಯ ಖುಷಿಯನ್ನು ಕೊಡುತ್ತೆ. ಕಥೆಯನ್ನು ನಾನು ಯಾವತ್ತು ಇವತ್ತು ಕೂತ್ಕೊಂಡು ಬರಿಬೇಕು ಅಥವಾ ಈ ಉದ್ದೇಶಕ್ಕೆ ಬರಿಬೇಕು ಅಂತ ಯೋಚಿಸಿದವಳೆ ಅಲ್ಲ. ಎಷ್ಟೋ ದಿನ ಒಂದು ಸಾಲನ್ನು ಬರೆದು ಒಂದು ವಾರ ಆದಮೇಲೆ ತಿಂಗಳಾದ್ಮೇಲೆ ಉಳಿದು ಕಥೆಯನ್ನು ಕಟ್ಟಿದ್ದೂ ಇದೆ. ಅಥವಾ ಈಗಲೂ ನಾನು ಯೋಚನೆ ಮಾಡ್ತಾ ಇದ್ದೀನಿ, ದೊಡ್ಡದಾಗಿ ನೀವೇನೋ ಅನೌನ್ಸ್ ಮಾಡಿಬಿಟ್ರಿ ಕಾದಂಬರಿ ಅಂತ. ಆದರೆ ನಾನು ಇನ್ನು ಎಷ್ಟು ವರ್ಷಕ್ಕೆ ಬರೀತೀನೋ ಅದು ನನಗೆ ಇನ್ನೂ ಗೊತ್ತಿಲ್ಲ. ಅಷ್ಟು ಸ್ಲೋ ಇದು ನನ್ನ ಮೂಡಿ ಅಥವಾ ಆ ಕಥೆಯ ಆಗುವಿಕೆ ಅಂತ ಒಂದು ಏನು ಹೇಳ್ತೀವಿ ನಾವು, ಆ ಕಟ್ಟಿಸಿಕೊಳ್ಳುವಿಕೆ ಅಥವಾ ಆಗುವಿಕೆ ಅನ್ನೋದು ಭಾವ ಮತ್ತು ಒಂದು ಅನುಭವ ಎರಡು ಒಟ್ಟಿಗೆ ಸೇರಿದಾಗ ಒಂದು ಯಾವುದೋ ಘನೀಕೃತ ಅಂತ ಒಂದು ಕ್ಷಣ ಬರುತ್ತೆ. ಘನೀಕೃತವಾಗಿ ಅಕ್ಷರ ರೂಪಕ್ಕೆ ಇಳಿಯುತ್ತೆ ಅನ್ನೋ ಒಂದು ಕ್ಷಣದಲ್ಲಿ ಕಥೆಯಾಗಿ ರೂಪುಗೊಳ್ತವೇನೋ. ಸೊ ಹಾಗಾಗಿ ಸ್ವಲ್ಪ ನನಗೆ ಬರೆಯೋದು ಕಷ್ಟ. ನಾನು ಅಂಕಣ ಬರೀ ಕೇಳಿದಾಗ್ಲೂ ನನಗೆ ಅದೇ ಸ್ವಲ್ಪ ಪತ್ರಗಳುತ್ತೆ ಜೀವ ನನಗೆ ಹಂಗೇನೆ. ಯಾಕಂದ್ರೆ ಆ ಶಿಸ್ತು ನನಗಿಲ್ಲ. ಅದನ್ನು ಶಿಸ್ತು ಅಂತ ಕರಿಬೇಕು ಅಥವಾ ಏನೋ ನನಗೆ ಗೊತ್ತಿಲ್ಲ. ಈ ವಾರದಲ್ಲಿ ಇಷ್ಟು ಅಂಕಣಗಳನ್ನು ಕೊಡಲೇಬೇಕು ಅಥವಾ ಈ ಥರದ ಒಂದು ಚಾನಲೈಸ್ಡ್ ರೈಟಿಂಗ್ ನನಗೆ ಸ್ವಲ್ಪ ಸಾಧ್ಯ ಇಲ್ವೇನೋ ಅಂತ ಅನ್ಸುತ್ತೆ. ಸೊ ಅವರ ಲೇಖಕರಿದ್ದಾರೆ. ಸೊ ಅಲ್ಲಿ ಒಂದು ಪ್ರಶ್ನೆ ಬಂತು, ಅದು ಇಲ್ಲಿ ಕೂಡ ಬರಲಿ ವೇದಿಕೆಗೆ. ಏನಂತಂದ್ರೆ ಪ್ರಾದೇಶಿಕ ಭಾಷೆಯನ್ನು ಬಳಸಿ ಕಥೆಗಳನ್ನು ಬರೆದಾಗ ಸೊ ಅದು ಒಂದು ತೊಡಕ ಆಗುತ್ತಾ? ಯಾಕೆ ಅಂತಂದರೆ ಈ ಪ್ರಶ್ನೆಯನ್ನು ನಾನು ಯಾಕೆ ಇಲ್ಲಿ ತಗೊಳ್ತಾ ಇದ್ದೀನಿ ಅಂತಂದರೆ, ಈಗ ಸುಮಾರು ಪ್ರಾದೇಶಿಕ ಭಾಷೆಗಳ ಪ್ರಯೋಗಗಳು ಆಗ್ತಾ ಇದೆ. ನಾನಾ ಪ್ರದೇಶದ ಚಾಮರಾಜನಗರದಿಂದ ಹಿಡಿದು ಈ ಕಡೆಯವರೆಗೆ ಮಂಗಳೂರಿನವರೆಗೆ. ಸೊ ನಿಮ್ಮ ಕಥೆಗಳು ಎಲ್ಲೋ ಒಂದು ಕಡೆ ಆ ತೊಡಕನ್ನು ದಾಟ್ಕೊಂಡಿದೆ. ಅದು ನಿಮ್ಮ ಊರಿನ ನಿಮ್ಮ ಪ್ರದೇಶದ ಕಥೆಗಳಾಗಿದೆ. ಆದರೆ ಆ ಭಾಷೆಯ ಚಂದವನ್ನು ಒಂದು ಜಲಕ್ಕೆ ಕೊಡುತ್ತೆ. ಆದರೆ ಅದು ಎಲ್ಲೋ ಒಂದು ಕಡೆ ಎಲ್ಲರನ್ನ ತಲುಪುವ ಒಂದು ವಯಾಬಿಡಿಯನ್ನು ಕಂಡಿಡ್ಕೊಂಡಿದೆಯಲ್ಲ ಅಂತ ನಿಮಗೇನಿಸುತ್ತೆ ಈ ಪ್ರಾದೇಶಿಕ ಭಾಷೆಯನ್ನು ಬಳಸೋದ್ರಿಂದ? ಪ್ರಾದೇಶಿಕ ಭಾಷೆಯನ್ನು ನಾನು ಬೇಕಂತಲೇ ಆಯ್ಕೆ ಮಾಡಿಕೊಂಡೆ. ಇದು ನನ್ನ ಯಾಕಂತಂದರೆ ಭಾಷೆಗಿರುವ ಸೊಗಡಿನ ಬಗ್ಗೆ ನನಗೆ ಯಾವಾಗಲೂ ಒಂದು ಆಸಕ್ತಿ. ಬೆಂಗಳೂರಿನಲ್ಲಿ ಇದ್ದುಕೊಂಡು ಬೆಂಗಳೂರಿನ ಅಂದರೆ ನಾವಿವಾಗ ಏನು ಪೇಪರ್ ಭಾಷೆನೋ ಅಥವಾ ಓದುವ ಪುಸ್ತಕದ ಭಾಷೆನೋ ಅಂತ ನಾವು ಅದನ್ನು ಕರಿತೀವಿ ಅಥವಾ ಅದರಲ್ಲಿ ಓದ್ತೀವಿ, ಅದನ್ನು ಸುಲಭವಾಗಿ ನಮಗೆ ಗ್ರಹ್ಯ ಅಂದರೆ ಅರ್ಥ ಆಗ್ಬಿಡುತ್ತೆ ಅಂತ ನಾವು ಅನ್ಕೋತೀವಿ. ಆದರೆ ಇನ್ನೂ ಮನಸ್ಸಿಗೆ ಆಳವಾಗಿ ಅರ್ಥ ಆಗೋದು
ನಾವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಮ್ಮನೇಲಿ ನಮ್ಮ ಅವ್ವನೋ ನಮ್ಮ ಅಪ್ಪನೋ ಏನೋ ಹೇಳಿದ ಭಾಷೆ ಇರುತ್ತಲ್ಲ, ನಮ್ಮೂರಲ್ಲಿ ನಮ್ಮ ದೊಡ್ಡಪ್ಪನೋ ಯಾರೋ ಹೇಳಿದ ಭಾಷೆ ಇರುತ್ತಲ್ಲ, ಅದು ಇನ್ನೂ ಆಪ್ತ ಅಂತ ನನ್ಗೆ ಅನ್ಸುತ್ತೆ. ಯಾವಾಗ್ಲೂ ಈ ಬರಹದ ಭಾಷೆ ಇರಬಹುದು, ಆದರೆ ಅದೆಲ್ಲಕ್ಕಿಂತ ಮೂಲವಾಗಿ ಎದೆಗೆ ತಟ್ಟುವಂತೆ ಹೇಳುವಂತಹ ಒಂದು ಗುಣ ಇರೋದು ನಮ್ಮ ಮೂಲ ಭಾಷೆಗೆ. ಅದು ಬೆಂಗಳೂರಿಗೆ ನಮಗೆ ಒಂದೇನಿದೆ ಅಂತಂದರೆ, ಸುಲಭವಾಗಿ ಧಾರವಾಡ ಭಾಷೆಯನ್ನು, ಅದರದ ಭಾಷೆ ಮಂಗಳೂರು ಭಾಷೆಯನ್ನು ಒಪ್ಕೊಂಡ್ಬಿಡ್ತವೆ, ಆದರೆ ಗ್ರಾಮೀಣ ಭಾಷೆಯನ್ನು ಒಪ್ಪಿಕೊಳ್ಳುವಲ್ಲಿ ನಮಗೊಂದು ರೀತಿಯ ಮಡಿವಂತಿಕೆಯನ್ನು ನಾವು ತೋರಿಸ್ತೇವೆ. ಈ ಮಡಿವಂತಿಕೆಯನ್ನು ಮೀರಬೇಕು ಅಥವಾ ಒಡೆದು ಕಟ್ಟಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿತ್ತು. ಏನು ಅಂತಂದರೆ, ಈಗ ಜೋಕ್ಗಳಲ್ಲೋ ಅಥವಾ ಈಗೆಲ್ಲೋ ಇದು ಮಾಡಬೇಕಾದ್ರೆ ಉತ್ತರ ಕರ್ನಾಟಕದ ಭಾಷೆಯನ್ನು ಏ ಚೆನ್ನಾಗೈತಪ್ಪ ಕೇಳಕ್ಕೊಂತಾರ ಅಂತಂದ್ಬಿಟ್ಟು ಕೇಳ್ಕೊತೀವಿ, ನಾವು ಆ ಭಾಷೆನ ಎಂಜಾಯ್ ಮಾಡ್ತೀವಿ. ಹಾಗೆಯೇ ಇತ್ತೀಚೆಗೆ ಈ ದಕ್ಷಿಣ ಕನ್ನಡದ ಭಾಷೆಯನ್ನು ಸಹ ಒಂಥರ ಚೆನ್ನಾಗಿದೆ ಅನ್ನೋ ಕೇಳೋ ಅಭ್ಯಾಸವನ್ನು ಬೆಳೆಸ್ಕೊಳ್ತಾ ಇದ್ದೀವಿ. ಆದರೆ ನಮ್ಮ ಭಾಗದ ಗಂಡಸಿ ಭಾಗದ ಆ ಹಳ್ಳಿ ಭಾಷೆ, ಗ್ರಾಮೀಣ ಭಾಷೆ ಅಂತ ಏನಿದೆ ಅದನ್ನು ಮಾತಾಡುವಾಗ ಮಾತ್ರ ಏ ಹೆಂಗೆ ಮಾತಾಡ್ತಳು ನೋಡು ಅಂತ ಆಡಿಕೊಳ್ಳುವಂತಹ ಒಂದು ಗುಣಕ್ಕೆ ನಾವು ಜಾರುತ್ತೇವೆ. ನನ್ನ ಗೆಳತಿಯರೇ ನನ್ನ ಕೊಲೀಗ್ಸೇ ಅದನ್ನು ಮಾಡ್ತಾರೆ. ನಾನೇನು ಹೇಳಬೇಕಾದ್ರೆ ಅಪ್ಪರ ಅಂತ ಯಾವುದೋ ಪದ ಬಳಸ್ಬಿಡ್ತೀನಿ, ಅಥವಾ ವಸಿ ಜಲ್ದಿ ಬಾ ಅಂತನೋ ಏನೋ ಕರೆದ್ಬಿಡ್ತೀನಿ. ಹೇಳ್ಬೇಕಾದ್ರೆ ನನಗೆ ಸಹಜವಾಗಿ ತಂದ್ಬಿಡುತ್ತದು. ಯಾವಾಗ ನಾವು ನಾಟಕೀಯತೆಯನ್ನು ಬಿಟ್ಟು ನಮಗೆ ಮೂಲದಲ್ಲಿ ಏನು ಹುಟ್ಟಿರುತ್ತೆ ಆ ಭಾಷೆನ ನಾವು ಮಾತಾಡೋಕೆ ಶುರು ಮಾಡ್ತೀವೋ ಅವಾಗ ಆಪ್ತತೆ ಅನ್ನೋದು ಬರೋಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನನ್ನ ಕಥೆಗಳನ್ನು ನಾನು ಯಾರೋ ಗಂಗಮ್ಮಳಕ್ಕನ ಬಗ್ಗೆ ಹೇಳಬೇಕಾದ್ರೆ ನಾನು ಬರೆಯುವ ಭಾಷೆಯನ್ನು ಬಳಸಿದರೆ ನಾನು ಗಂಗಮ್ಮಳಕ್ಕನೇ ಮಾಡ್ದಂಗೆ ಆಗ್ತಿತ್ತು. ನಾನು ಅವಳು ಏನು ಹೇಳ್ತಿದ್ದಾಳೆ, ಏ ಬಾರ್ಲೆ ಮಗನೇ ಎಂಟು ಹೆಸರಿಟ್ಟಿದ್ದೀನಿ ಬೇಗ ಉಂಡೋಗು ಅಂತ ಅವಳು ಏನೋ ಹೇಳಬೇಕಾದ್ರೆ ನಾನು ಹಾಗೇ ಹೇಳಬೇಕು. ಅದು ಬಿಟ್ಟು ಬಾರೋ ಮಗನೇ ಊಟವನ್ನು ಮಾಡಿ ಹೋಗು ಅಂತ ಹೇಳೋದ್ರಲ್ಲಿ ನನಗೇನು ಅಂಥ ಸಹಜತೆ ಇರುತ್ತೆ ಅಂತ ನನಗೆ ಅನಿಸಿಲ್ಲ. ಸೊ ಹಾಗಾಗಿ ಯಾಕೆ ನಮ್ಮ ಭಾಷೆನೂ ನಾವು ಒಂದು ಇಲ್ಲ, ಇದು ಸಹ ಸಂವಹನಕ್ಕೆ ಇರುವಂತಹ ಒಂದು ಮಾಧ್ಯಮವೇ ಸರಿ, ಇದು ಸಹ ಒಪ್ಪಿತವೇ ಅಂತ ಹೇಳಬೇಕು ಅನ್ನೋ ಕಾರಣಕ್ಕೆ ನಾನು ಆ ಭಾಷೆಯನ್ನು ಬಳಸಿದ್ದೀನಿ. ಅದು ಪ್ರಜ್ಞಾಪೂರ್ವಕವಾಗಿ ನಾನು